ಸ್ಮಾರಕ ನಿರ್ಮಾಣಕ್ಕೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರಗ ಜ್ಞಾನೇಂದ್ರ ಗುದ್ದಲಿ ಪೂಜೆ ನೆರವೇರಿಸಿದರು. ಜೋರ್ ಹಿಂದೆ ಬನ್ನಿ. ಎಲ್ಲ ತುಮಕೂರಿನ ನಾಗರಿಕ ಬಂಧುಗಳೇ, ನಾವು ಒಂದು ದೊಡ್ಡ ಕನಸನ್ನು ಹೊತ್ತಿದ್ವು. ತುಮಕೂರು ನಗರದಲ್ಲಿ ವಾರ್ ಮೆಮೋರಿಯಲ್, ಯುದ್ಧ ಸ್ಮಾರಕ ಒಂದು ನಿರ್ಮಾಣ ಆಗಬೇಕು. ಯುದ್ಧ ಸ್ಮಾರಕ ನಿರ್ಮಾಣ ಆಗಿ ತುಮಕೂರಿನ ಯುವ ಜನತೆಗೆ ಪ್ರೇರಣೆ ಸಿಗಬೇಕು. ಈಗಾಗಲೇ ಬಲಿಷ್ಠ ಆಗಿರುವಂತಹ ಸೈನ್ಯ ಪಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗಿ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ವಿರೋಧಿಗಳನ್ನು ಬಗ್ಗುಬಡಿಯುವಂತಹ ಕೆಲಸ ಆಗಬೇಕು. ಮತ್ತಷ್ಟು ಸೈನ್ಯ ಪಡೆಗಳನ್ನು ಬಲಿಷ್ಠ ಮಾಡಬೇಕು ಅನ್ನೋದು ನಮ್ಮ ಆಶಯ ಆಗಿತ್ತು. ನಾವು ಸುಮಾರು 5,000 ಜನ ಮಾಜಿ ಸೈನಿಕರಿದ್ದೇವೆ. 1,000 ಸಂಖ್ಯೆಯಲ್ಲಿ ಈಗ ನೌ ಸರ್ವಿಂಗ್ ಇನ್ ಡಿಫೆನ್ಸ್ ಫೋರ್ಸಸ್ ಜನರಿದ್ದಾರೆ. ನಾವೆಲ್ಲರೂ ನಮ್ಮೆಲ್ಲರೂ ಆಶಯ ಆಗಿತ್ತು ಇವತ್ತು ಇಂತಹ ಬಹುದೊಡ್ಡ ಆಶಯವನ್ನು ತುಮಕೂರಿನ ಆಡಳಿತ ವರ್ಗ, ಕರ್ನಾಟಕ ಸರ್ಕಾರದ ಆಡಳಿತ ವರ್ಗ, ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ಗೃಹ ಮಂತ್ರಿಗಳು ಕೂಡ ಬಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಹಾಗೂ ಈ ನಿಟ್ಟಿನಲ್ಲಿ ಶ್ರಮಿಸಿದಂತಹ ತುಮಕೂರಿನ ನಗರ ಕ್ಷೇತ್ರದ ಶಾಸಕರು ಅವರಿಗೆ, ಉಳಿದಂತೆ ಈ ನಿಟ್ಟಿನಲ್ಲಿ ಶ್ರಮಿಸಿದಂತಹ ತುಮಕೂರು ಮುನ್ಸಿಪಲ್ ಕಾರ್ಪೊರೇಷನ್, ತುಮಕೂರು ಜಿಲ್ಲಾಡಳಿತ, ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರೆಲ್ಲರೂ ಕೂಡ ಶ್ರಮಿಸಿದ್ದಾರೆ ನಮ್ಮ ಜೊತೆ ಜೊತೆಯಲ್ಲಿ, ನಮ್ಮ ಆಶೆಯನ್ನು ಈಡೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಎಲ್ಲ ಆಡಳಿತ ವರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ತುಮಕೂರಿನ ಯುವ ಜನತೆ ಸೈನ್ಯದಲ್ಲಿ ಹೆಚ್ಚು ಹೆಚ್ಚಾಗಿ ಪ್ರೇರಣೆ ಪಡ್ಕೊಂಡು ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗಲಿ. ಸೈನ್ಯ ಪಡೆಗಳನ್ನು ವಾಯುಪಡೆ ಇರ್ಬೋದು, ಭೂಪಡೆ ಇರ್ಬೋದು, ಹಾಗೆ ನೌಕಾಪಡೆ ಇರ್ಬೋದು, ಎಲ್ಲರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡು ಮತ್ತಷ್ಟು ಬಲಿಷ್ಠ ಮಾಡಲಿ. ತುಮಕೂರಿಗೆ, ತುಮಕೂರು ನಗರ ಜಿಲ್ಲೆಗೆ ಹೆಸರು ಕೀರ್ತಿಯನ್ನು ತರಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ, ಈ ಸುಸಂದರ್ಭದಲ್ಲಿ ನನಗೆ ಎರಡು ಅವಕಾಶ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.